Hi, hello, namaste friends. Welcome to my YouTube channel Tech World with Pranika. Friends, Rajya Vidyarthiyuga Tantrashnadalli application aagirthakkanta vidyarthigalige ondu bharjari good news antane helabodu. Enappa andre vidyarthi vetanada amount nimma account ge jama madlikke start madidare. Already jama kuda aagta idave. Adar bagge sampurna live na maahiti nanu tilisikodtini. Tappadana skip madade poorthiyagi nodi. Hage nimge ishta idre ondu like madi, share madi, subscribe madi. Nodi friends, sakarjira vidyarthiga application aakidru. Amale innu kelavondu jana application haagdene idru. ಸೊ ಅಂತ ವಿದ್ಯಾರ್ಥಿಗಳಿಗೆ ಏನಪ್ಪ ಅಂದ್ರೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ 13/5/2022 ಕೂಡ ಎಕ್ಸ್ಟೆಂಡ್ ಮಾಡಿದ್ದಾರೆ. ಮೇ 13ನೇ ತಾರೀಕು ಕೂಡ ಎಲ್ಲ ಕ್ಯಾಟಗರಿ ವಿದ್ಯಾರ್ಥಿ ಕೂಡ ಅಪ್ಲಿಕೇಶನ್ ಸಬ್ಮಿಟ್ ಮಾಡಬಹುದು. ಹಾಗೆ ಯಾರು ಈ ಮುಂಚೆ ಯಾರು ಅಪ್ಲಿಕೇಶನ್ ಹಾಕಿದ್ರು, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ ಅಪ್ಲಿಕೇಶನ್ ಹಾಕಿ ರಿನಿವಲ್ ಮಾಡ್ಕೊಂಡಿದ್ರು ಮತ್ತೆ ಫ್ರೆಶ್ ಆಗಿ ಅಪ್ಲಿಕೇಶನ್ ಹಾಕಿದ್ರು ಅಂತ ವಿದ್ಯಾರ್ಥಿಗಳು ತಾಲೂಕು ಆಫೀಸರ್ ವೆರಿಫಿಕೇಶನ್ ಕೂಡ ಪ್ರೋಗ್ರೆಸ್ ಆಗಿದೆ ಮತ್ತೆ ಎಸ್ ಅಂತ ಆಗಿದೆ ಮತ್ತೆ ಆಲ್ರೆಡಿ ವಿದ್ಯಾರ್ಥಿಗಳ ಅಮೌಂಟ್ ಕೂಡ ಅಕೌಂಟ್ಗೆ ಜಮಾ ಆಗ್ತಾ ಇದೆ. ನೋಡಿ ಫ್ರೆಂಡ್ಸ್, ಮೊದಲನೇದಾಗಿ ನೀವು ಇಲ್ಲಿ ಚೆಕ್ ಸ್ಟೂಡೆಂಟ್ ಸ್ಕಾಲರ್ಶಿಪ್ ಸ್ಟೇಟಸ್ನ ಲಾಗಿನ್ ಆಗಬೇಕಾಗುತ್ತೆ. ಲಾಗಿನ್ ಆದಮೇಲೆ ನೋಡಿ ಫ್ರೆಂಡ್ಸ್, ಇಲ್ಲಿ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಮ ಆ ಪರ್ಟಿಕ್ಯುಲರ್ ಬೋನಿಫೈ ಡೀಟೇಲ್ಸ್ಗಳು, ಸ್ಟೂಡೆಂಟ್ಸ್ ನೇಮು, ಅವ್ರ ಡೀಟೇಲ್ಸ್ಗಳು, ಆಮೇಲೆ ಅವರ ವೆರಿಫಿಕೇಶನ್ ಪ್ರೊಸೆಸ್ಸು ಎಲ್ಲನೂ ಕೂಡ ಗೊತ್ತಾಗ್ತಾ ಹೋಗುತ್ತೆ. ಆಲ್ರೆಡಿ ಈ ವಿದ್ಯಾರ್ಥಿದು ನಾನು ಒಂದು ಲಾಗಿನ್ ಪೇಜ್ನ ಓಪನ್ ಮಾಡ್ಕೊಂಡಿದ್ದೀನಿ. ಓಪನ್ ಮಾಡ್ಕೊಂಡ್ಮೇಲೆ ಆ ವಿದ್ಯಾರ್ಥಿ ಸ್ಟೇಟಸ್ನ ಕೂಡ ನಿಮಗೆ ತೋರಿಸ್ಕೊಡ್ತಾ ಇದೆ. ನೋಡಿ ಫ್ರೆಂಡ್ಸ್, ಆ ವಿದ್ಯಾರ್ಥಿದ ಅಮೌಂಟ್ ಕೂಡ ಸ್ಯಾಂಕ್ಷನ್ ಕೂಡ ಆಗಿದೆ ಫ್ರೆಂಡ್ಸ್. ಅದ್ರ ಜೊತೆಗೆ ಏನಪ್ಪ ಅಂದರೆ ಇಲ್ಲಿ ನೋಡಿ ಆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ನಿಂದ ಇರ್ತಕ್ಕಂಥ ವಿದ್ಯಾರ್ಥಿದು. ಸೊ ಇವತ್ತು ತಾನೇ ಬಂದಿರತಕ್ಕಂಥ ಒಂದು ಅಪ್ಡೇಟ್ ಇದು. ಎಸ್ ಅಂತ ಆಗಿದೆ ಅಪ್ಲಿಕೇಶನ್ ಸಬ್ಮಿಟೆಡ್ ಕೂಡ, ಎಸ್ ಆಗಿದೆ ತಾಲೂಕು ಆಫೀಸರ್ ವೆರಿಫಿಕೇಶನ್ ಕೂಡ, ಎಸ್ ಆಗಿದೆ ನೇಮ್ ಆಸ್ ಇನ್ ಸ್ಟೇಟಸ್ ಕೂಡ ಸಕ್ಸಸ್, ಆಧಾರ್ ಸೆಟ್ಟಿಂಗ್ ಸ್ಟೇಟಸ್ ಕೂಡ ಸಕ್ಸಸ್ ಆಗಿದೆ, ಮೇಂಟೆನೆನ್ಸ್ ಅಮೌಂಟ್, ಫೀ ರಿಮರ್ಸ್ಮೆಂಟ್ ಎಲ್ಲರೂ ಕೂಡ ಸ್ಯಾಂಕ್ಷನ್ ಕೂಡ ಆಗಿದ್ದಾವೆ. ಮತ್ತು ಅದ್ರ ಜೊತೆಗೆ ಫೀ ಸ್ಯಾಂಕ್ಷನ್ ಟು ಸ್ಟೂಡೆಂಟ್ 40% to 60% ಕೂಡ ಸ್ಯಾಂಕ್ಷನ್ ಆಗಿದೆ, ಅದನ್ನು ಕೂಡ ಇಲ್ಲಿ ಕಾಣ್ತಾ ಇದೆ. ಮತ್ತು ಡೇ ಸ್ಕಾಲರ್, ಹಾಸ್ಟ್ಲರ್ ಅದು ಕೂಡ ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗಿದೆ, ಸ್ಟೂಡೆಂಟ್ ಫೀ ಕೂಡ ರಿಂಬರ್ಸ್ಮೆಂಟ್ ಅದು ಕೂಡ ಸ್ಯಾಂಕ್ಷನ್ ಆಗಿದೆ, ಅವ್ರ ಅಕೌಂಟಿಗೆ ಕೂಡ ಆಲ್ರೆಡಿ ಪೇಮೆಂಟ್ ಸಕ್ಸಸ್ ಅಂತ ಆಗಿದೆ. ಮತ್ತು ಪೋಸ್ಟ್ ಟು ಡಿ ವಿ ಟಿ ಕೂಡ ಎಸ್ ಅಂತ ಆಗಿದೆ. ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್, 40% ಅಮೌಂಟ್ ಅಂತೇಳಿ ಅವ್ರಿಗೆ ಟೋಟಲ್ ಅವರ ಏನು ಸ್ಟೂಡೆಂಟ್ ಅಮೌಂಟ್ ಇತ್ತಲ್ಲ 1340 ರೂಪಾಯಿ, ಮತ್ತು ಫೀ ಸ್ಯಾಂಕ್ಷನ್ ಟೋಟಲ್ 60% 2010 ರೂಪಾಯಿ ಅಂದರೆ ಟೋಟಲ್ 3350 ರೂಪಾಯಿ ಅವ್ರ ಅಕೌಂಟ್ಗೆ ಜಮಾ ಕೂಡ ಆಗಿದೆ. ಮತ್ತು ಅದ್ರ ಜೊತೆಗೆ ಫೀ ರಿಂಬರ್ಸ್ಮೆಂಟ್ ಆದಮೇಲೆ ಅವರ ಮೇಂಟೆನೆನ್ಸ್ ಅಮೌಂಟ್ ಕೂಡ ಅವ್ರ ಸ್ಯಾಂಕ್ಷನ್ ಆಗಿದೆ, ಅದು ಕೂಡ 3000 ರೂಪಾಯಿ, 1200 ರೂಪಾಯಿ ಪ್ಲಸ್ 1800 ಸೇರಿ ಟೋಟಲ್ 3000 ರೂಪಾಯಿ ಅಮೌಂಟ್ ಕೂಡ ಅಕೌಂಟ್ ಜಮಾ ಆಗಿದೆ. ಟೋಟಲ್ ಆ ವಿದ್ಯಾರ್ಥಿಗಳಿಗೆ ಕೂಡ 3000 ರೂಪಾಯಿ ಅಮೌಂಟ್ ಕೂಡ ಅವ್ರ ಅಕೌಂಟ್ಗೆ ಬಂದಿದೆ ಆಲ್ರೆಡಿ. ಸೊ ಇದು ಇವತ್ತು ತಾನೇ ಬಂದಿರತಕ್ಕಂಥ ಅಪ್ಡೇಟು. ಮತ್ತು ಆ ವಿದ್ಯಾರ್ಥಿ ಕೂಡ ಅವರ ಸ್ಕ್ರೀನ್ಶಾಟ್ನ ಹೊಡೆದು ನಮಗೆ ಕಳಿಸಿಕೊಟ್ಟಿದ್ರು. ಸೊ ಹಾಗಾಗಿ ಈ ಮಾಹಿತಿಯನ್ನು ತಿಳಿಸಿಕೊಡ್ತಾ ಇದ್ದೀನಿ. ಸೊ ಹಾಗಾಗಿ ವಿದ್ಯಾರ್ಥಿ ಕೂಡಲೇ ಯಾರ್ಯಾರು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಪ್ಲಿಕೇಶನ್ ಹಾಕಿದ್ರೆ ಅವ್ರು ಕೂಡಲೇ ಚೆಕ್ ಮಾಡ್ಕೊಂಡು ನಿಮ್ಮ ಅಮೌಂಟ್ ಕೂಡ ಅಕೌಂಟ್ಗೆ ಜಮಾ ಆಗಿದೆ. ಮತ್ತು ಒ ಬಿ ಸಿ ಕಡೆಗೆ ವಿದ್ಯಾರ್ಥಿ ಕೂಡ ಅಮೌಂಟ್ ಜಮಾ ಆಗ್ತಾ ಇದೆ, ಅವ್ರದ್ದು ಕೂಡ ನೋಡಿ ಫೀ ಸ್ಯಾಂಕ್ಷನ್ ಟು ಸ್ಟೂಡೆಂಟ್ ಇನ್ನೂ ಕೂಡ ಅಪ್ಡೇಟ್ ಆಗಿಲ್ಲ. ಬಟ್ ಎಜುಕೇಷನ್ ಅಸಿಸ್ಟೆಂಟ್ ಕನ್ಸ್ಟ್ರಕ್ಷನ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇಂದ 25,000 ರೂಪಾಯಿ ಸ್ಯಾಂಕ್ಷನ್ ಆಗಿದೆ, ಮೇಂಟೆನೆನ್ಸ್ ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗಿದ್ದಾವೆ. ಬಟ್ ಅವ್ರಿಗೆ ಇನ್ನೂ ಕೂಡ ಯು ಟಿ ಆರ್ ನಂಬರ್, ಅಕೌಂಟ್ ನಂಬರ್ ಜನರೇಟ್ ಆಗಿಲ್ಲ, ಅವರು ಕೂಡ ವೇಟ್ ಮಾಡಬೇಕಾಗುತ್ತೆ. ಆಲ್ರೆಡಿ ಅಮೌಂಟ್ ಕೂಡ ಡಿಸ್ಬರ್ಸ್ ಆಗ್ತಾ ಇದ್ದಾವೆ. ಮತ್ತು ಅದ್ರ ಜೊತೆಗೆ ವಿದ್ಯಾರ್ಥಿ ಇನ್ನೊಂದು ಏನಪ್ಪ ಅಂದರೆ, ಸಾಕಷ್ಟು ವಿದ್ಯಾರ್ಥಿಗಳು ವೇಟ್ ಮಾಡ್ತಾಯಿದ್ರು ಅಮೌಂಟ್ ಬಂದಾದಮೇಲೆ ಮತ್ತೆ ನೆಕ್ಸ್ಟ್ ಅಕೌಂಟ್ಗೆ ಯಾವಾಗ ಬರುತ್ತೆ ಅಂತ. ಜಸ್ಟ್ 1 ವೀಕ್ ಒಳಗಡೆ ನಿಮ್ಮ ಅಕೌಂಟಿಗೆ ಬರುತ್ತೆ. ನೀವು ಏನಪ್ಪ ಅಂದರೆ ಆಧಾರ್ ಸೆಟ್ಟಿಂಗ್ ಸ್ಟೇಟಸ್ ಮತ್ತು ನಿಮ್ಮ ಎನ್ ಪಿ ಸಿ ಐ ಮ್ಯಾಪಿಂಗ್ನ ಕೂಡ ಚೆಕ್ ಮಾಡ್ಕೋಬೇಕಾಗುತ್ತೆ. ಇವೆರಡು ಕೂಡ ಎಸ್ ಇದ್ದು ಅಂದರೆ ಆಟೋಮೆಟಿಕ್ಲಿ ಎನ್ ಪಿ ಸಿ ಐ ಮ್ಯಾಪಿಂಗ್ನ ಚೆಕ್ ಮಾಡ್ಕೊಂಡ್ರೆ ಆಮೇಲೆ ಆಧಾರ್ ಸೆಟ್ಟಿಂಗ್ ಎಲ್ಲ ಕೂಡ ಸಕ್ಸಸ್ ಆಗಿತ್ತು, ಆಮೇಲೆ ಆಟೋಮೆಟಿಕ್ಲಿ ನಿಮ್ಮ ಎಲ್ಲ ಮಾಹಿತಿ ಕೂಡ ಕರೆಕ್ಟ್ ಆಗಿತ್ತಪ್ಪ, ಪೇರೆಂಟ್ ಡೀಟೇಲ್ಸ್ ಕೂಡ ಆ್ಯಡ್ ಮಾಡಿದ್ರಿಂದ 100% ಆಗಿ ನಿಮ್ಮ ಅಕೌಂಟ್ಗೆ ಅಮೌಂಟ್ ಬಂದು ಜಮಾ ಆಗುತ್ತೆ ಫ್ರೆಂಡ್ಸ್. ಅದ್ರ ಜೊತೆಗೆ ಯಾರು ಒ ಬಿ ಸಿ ಕಡೆಗೆ ವಿದ್ಯಾರ್ಥಿ ಅವರು ಅಪ್ಲೋಡ್ ಅಟೆಂಡೆನ್ಸ್ ಏನಿದೆಯಲ್ಲ ಇದನ್ನ ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ. ಒಂದ್ಸಾರಿ ಚೆಕ್ ಮಾಡಿಕೊಂಡು ನಿಮ್ಮ ಮಾಹಿತಿ ಕೂಡ ಬಂತಂದ್ರೆ ಆಟೋಮೆಟಿಕ್ಲಿ ನಿಮ್ಮ ಅಕೌಂಟಿಗೆ ಕೂಡ ಅಟೆಂಡೆನ್ಸ್ ಇ ಅಟೆಸ್ಟೇಷನ್ ಐ ಡಿನ ಮಾಡಿ ಅದನ್ನು ಜನರೇಟ್ ಮಾಡಿ ಸಬ್ಮಿಟ್ ಮಾಡಿದರೆ ಸಾಕು ಫ್ರೆಂಡ್ಸ್, ನಿಮಗೆ ವಿದ್ಯಾಸಿರಿ ಊಟ ಮತ್ತು ವಸತಿ ಸಹಾಯ ಯೋಜನೆ ಅಮೌಂಟ್ ಏನಿದೆಯಲ್ಲ 15,000 ರೂಪಾಯಿ ಅದು ಅಕೌಂಟ್ ಕೂಡ ನಿಮಗೆ ಜಮಾ ಆಗುತ್ತೆ. 1500 ರೂಪಾಯಿ ಅಂತ 10 ತಿಂಗಳ ಕಾಲ ನಿಮ್ಮ ಅಕೌಂಟ್ಗೆ ಅಮೌಂಟ್ನ ಹಾಕ್ತಾರೆ. ಸೊ ಹಾಗಾಗಿ ಟೋಟಲ್ 15,000 ರೂಪಾಯಿ ನಿಮ್ಮ ಅಟ್ ಎ ಟೈಮ್ ವಿದ್ಯಾಸಿರಿ ಊಟ ಮತ್ತು ವಸತಿ ಸಹಾಯ ಯೋಜನೆಗೂ ಬರುತ್ತೆ. ಆಲ್ರೆಡಿ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅವ್ರದ್ದು ಅಮೌಂಟ್ ಕೂಡ ಅವ್ರ ಅಕೌಂಟ್ಗೆ ಜಮಾ ಆಗಿದೆ. ಹಾಗೆ ಒ ಬಿ ಸಿ ಕ್ಯಾಟಗರಿ ವಿದ್ಯಾರ್ಥಿ ಕೂಡ ಡಿಸ್ಪರ್ಸ್ ಆಗಿದೆ, ಅವರ ಅಕೌಂಟ್ಗೆ ಇನ್ನೂ 1 ವಾರ ಒಳಗಡೆ ಅಮೌಂಟ್ ಜಮಾ ಆಗುತ್ತೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಲೈವ್ನಲ್ಲಿ ನಿಮ್ಗೆ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಯಾರ್ಯಾರು ವಿದ್ಯಾರ್ಥಿಗಳು ವೇಟ್ ಮಾಡ್ತಿದ್ರು ಅವರೆಲ್ಲ ಖುಷಿ ವಿಷಯ ಅಂತ ಹೇಳ್ಬೋದು. ಹಾಗಾಗಿ ಯಾರ್ಯಾರು ವಿದ್ಯಾರ್ಥಿಗಳು ಕೂಡ ಇನ್ನೂ ಕೂಡ ಅಮೌಂಟ್ ಬಂದಿದೆ ಬಂದಿಲ್ಲ ಅನ್ನೋದು ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ಕಮೆಂಟ್ ಮಾಡಿ. ಐ ಮೀನ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.